ಸದ್ಯದ ಪರಿಸ್ಥಿತಿನಲ್ಲಿ ಶಾಲೆಗಳನ್ನ ತೆರೆಯುವಂಥದ್ದು ಸೂಕ್ತ ಅಲ್ಲ. ನಿಮಗಿರೋ ಸತ್ಯ ಹೇಳಬೇಕು ಅಂದರೆ ನಮ್ಗಳಿಗೆ ವಿಧಾನಸಭೆಯಲ್ಲಿ ಹೋಗಿ ಇವೆಲ್ಲವನ್ನು ಚರ್ಚೆ ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಅಲ್ಲಿ ಯಾರ್ಯಾರಿಗೆ ಕೋವಿಡ್ ಅದೇ ಅನ್ನೋದೇ ಗೊತ್ತಿಲ್ಲ. ನಾವು ಸಭೆಗೆ ಸೆಷನ್ಗೆ ಹೋಗಿ ಬಂದು ಅದ್ರ ಬೆಳಗ್ಗೆ ನೋಡಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಗೋವಿಂದ ಕಾರಜೋಳ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ನಮ್ಮದೊಂದು ರೋಡ್ ವಿಚಾರಕ್ಕೆ. ಸಂಜೆ ನಾನು ರೂಮ್ಗೆ ಹೋಗಿ ನೋಡಿದ್ರೆ ಬೆಳಗ್ಗೆ ಅವ್ರಿಗೆ ಪಾಸಿಟಿವ್. ಅದರಿಂದ ಯಾರಿಗೆ ಏನು ಅನ್ನೋಂಥದ್ದನ್ನ ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಶಿವರಾಜಕುಮಾರ್ ಅವರು ಏನು ಹೇಳಿದ್ದಾರೆ, ಸದ್ಯದ ಪರಿಸ್ಥಿತಿನಲ್ಲಿ ಶಾಲೆಗಳನ್ನ ತೆಗೆಯುವಂಥದ್ದು ಮಕ್ಕಳಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಸೂಕ್ತ ಅಲ್ಲ. ಇದು ಕೂಡ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ವಿ. ನಾನು ಬರೀತೀನಿ, ನಾವು ಹಿಂದೆ ನೀವು ಎಕ್ಸಾಮ್ ಮಾಡಿದಂಥ ಸಂದರ್ಭದಲ್ಲಿ ನಾವೇ ಎಲ್ಲ ಸಪೋರ್ಟ್ ಕೊಟ್ಟು ಮಾಸ್ಕು ನಮ್ಮ ತಾಲೂಕಲ್ಲಿ ಸುಮಾರು 25,000 ಮಕ್ಕಳುಗಳಿಗೆ ಮಾಸ್ಕು ಕೊಟ್ಟು, ಆದರೆ ಈಗ ಯಾವುದೇ ಆತ್ರಕ್ಕೆ ನೀವು ಶಾಲೆಗಳನ್ನ ಪ್ರಾರಂಭ ಮಾಡಿಬಿಡಿ. ಮಾಡಿದ್ರೂ ಕೂಡ ಮಕ್ಕಳನ್ನ ಕಳಿಸುವಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿಯಂದ್ರಿಲ್ಲ ಅಂಥೇಳಿ ನಾವು ಕೂಡ ಅವ್ರಿಗೆ ಮನವಿಯನ್ನು ಮಾಡಿ ಪತ್ರ